ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಬಹುದು. ಪಟ್ಟಿ ರಿಲೀಸ್ಗೂ ಮೊದಲು ಸಂಭಾವ್ಯ ಅಭ್ಯರ್ಥಿಗಳ ಜೊತೆಗೆ ಒಂದು ಮಹತ್ವದ ಸಭೆ ಆಗ್ತಾ ಇದೆ. ಈ ಮಹತ್ವದ ಸಭೆಯಲ್ಲಿ ಲೋಕಸಮರವನ್ನು ಗೆಲ್ಲಲಿಕ್ಕೆ ಬೇಕಾದಂತಹ ರಣತಂತ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಶತಾಯ ಗತಾಯ 20 ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂಥೇಳಿ KPCC ಅಧ್ಯಕ್ಷ DK ಶಿವಕುಮಾರ್ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ಹುರಿಯಾಳುಗಳನ್ನು ಹುರಿದುಂಬಿಸುವಂತಹ ಕೆಲಸ ಇವತ್ತಿನ ಸಭೆಯಲ್ಲಿ ಆಗ್ತಾ ಇದೆ. ಸಭೆ ಮುಗಿದ ಬಳಿಕ ಬಹುತೇಕ ಎರಡನೇ ಪಟ್ಟಿ ರಿಲೀಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. 21 ಅಭ್ಯರ್ಥಿಗಳನ್ನು ಬ್ಯಾಲೆನ್ಸ್ ಉಳಿಸಿಕೊಂಡಿರುವಂತಹದ್ದು ಕಾಂಗ್ರೆಸ್. 7 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. 21 ಅಭ್ಯರ್ಥಿಗಳು ಯಾರು ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮನೆ ಮಾಡಿದೆ. ಈ ಬೆನ್ನಲ್ಲೇ ಒಂದು ಮಹತ್ವದ ಸಭೆ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಎರಡನೇ ಪಟ್ಟಿ ರಿಲೀಸ್ಗೂ ಮೊದಲೇ ಒಂದು ಮಹತ್ವದ ಸಭೆ ಆಗ್ತಾ ಇದೆ. ಈ ಸಭೆ ಯಾವ ಕಾರಣಕ್ಕಾಗಿ, ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಅಂಥೇಳಿ ಸುಕೇಶ್. ಪ್ರೇಮ್, ಪ್ರಮುಖವಾಗಿ ಒಟ್ಟು ಕಾಂಗ್ರೆಸ್ನ ಅಭ್ಯರ್ಥಿಗಳು ಏನಿದ್ದಾರೆ ಅಭ್ಯರ್ಥಿಗಳ ಜೊತೆಗೆ ನಡೆಸುವಂಥ ಸಭೆ, ಮತ್ತು ಎರಡನೇ ಪಟ್ಟಿಯನ್ನು ಅಧಿಕೃತವಾಗಿ ಬಿಡುಗಡೆ ಆಗದೇ ಇದ್ದರೂ ಕೂಡ 17-18 ಹೆಸರುಗಳು ಪ್ರಕಟಗೊಳ್ಳುವಂಥ ಸಾಧ್ಯತೆ ಇದೆ. ಆ ಹೆಸರುಗಳು ಪ್ರಕಟಗೊಳ್ಳುವಂಥ ಸಂಭವನೀಯ ಹೆಸರುಗಳು ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಗೊತ್ತಿರೋದ್ರಿಂದ ಅವರನ್ನು ಸೇರಿದಂತೆ ಸುಮಾರು 24-25 ಜನ ಅಭ್ಯರ್ಥಿಗಳು ಸಂಭವನೀಯ ಅಭ್ಯರ್ಥಿಗಳನ್ನು ಕರೆಯಲಾಗಿದೆ. ಒಂದು 2-3 ಕ್ಷೇತ್ರದ ಸಂಭವನೀಯರನ್ನು ಬಿಟ್ಟು ಉಳಿದವ್ರನ್ನೆಲ್ಲರನ್ನು ಕೂಡ ಕರೆಯಲಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಸಭೆ ನಡೀತಾ ಇರುವಂಥದ್ದು. ಅಂದರೆ ಇನ್ನೂ ಸಭೆ ಆರಂಭವಾಗಬೇಕು, ಮುಖ್ಯಮಂತ್ರಿಗಳು ಕೂಡ ಬರಬೇಕಾಗಿದೆ, ಉಪಮುಖ್ಯಮಂತ್ರಿಗಳು ಮತ್ತು ಕೆಲವು ಸಚಿವರುಗಳು ಮತ್ತು ಕೆಲವು ಸಂಭವನೀಯ ಅಭ್ಯರ್ಥಿಗಳು ಈಗಾಗಲೇ ಬಂದಿದ್ದಾರೆ ಕೂಡ. ಇದು ಮುಂದಿನ ತಂತ್ರಗಾರಿಕೆಯ ಭಾಗ, ಹೇಗೆ ಚುನಾವಣೆಯನ್ನು ನಡೆಸಬೇಕು ಮತ್ತು ಯಾವ ವಿಚಾರ ಪ್ರಮುಖ ಮತ್ತು ಜಿಲ್ಲಾ ಸಚಿವರುಗಳಿಗಿರುವಂಥ ಜವಾಬ್ದಾರಿ ಏನು, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡುವಂಥ ದೃಷ್ಟಿಯಲ್ಲಿ ಸಂಭವನೀಯ ಅಭ್ಯರ್ಥಿಗಳ ಸಭೆಯನ್ನು ಕರೆಯಲಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.